ನಮಸ್ಕಾರ ವೀಕ್ಷಕರೇ ಪ್ರಸ್ತುತವಾಗಿ ಶ್ರೀಲಂಕಾ ಪರಿಸ್ಥಿತಿ ಬಹಳ ದಾರುಣವಾಗಿದೆ ಅಲ್ಲಿರೋ ಪ್ರಜೆಗಳಿಗೆ ಒಪ್ಪತ್ತು ಆಹಾರ ಕೂಡ ಸಿಗ್ತಿಲ್ಲ ಅಕ್ಕಿ ಹಾಲು ಈರುಳ್ಳಿ ಗ್ಯಾಸ್ ಈ ತರಹದ ನಿತ್ಯಾವಶ್ಯಕ ವಸ್ತುಗಳಕ್ಕೋಸ್ಕರ ದೊಡ್ಡ ದೊಡ್ಡ ಲೈನ್ ನಲ್ಲಿ ನಿಲ್ಲಬೇಕಾಗ್ತಿದೆ ಎಲ್ಲಾ ರೇಷನ್ ಗಳ ರೇಟ್ ಗಳು ದಿನದಿನಕ್ಕೂ ಹೆಚ್ಚಾಗ್ತಿವೆ ಒಂದು ಕೆಜಿ ಅಕ್ಕಿ ಶ್ರೀಲಂಕಾದ 500 ರೂಪಾಯಿ ಆಗಿದೆ ಅಂದ್ರೆ ಭಾರತದ ರೂಪಾಯಿ ಅಲ್ಲ ಆದರೆ ಸುಮಾರು 160 ರೂಪಾಯಿ ಆದರೆ ಅದೇ 1 ಕೆಜಿ ಅಕ್ಕಿನ ನಾವು ಬರಿ 1 ರೂಪಾಯಿಗೆ ಕೊಂಡುಕೊಳ್ಳುತ್ತೀವಿ ಹಾಲು ಪುಡಿ ಕೂಡ 800 ರೂಪಾಯಿ ಆಗಿದೆ ಅಂಗಡಿಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿವೆ ಪೆಟ್ರೋಲ್ ಕೊಂಡುಕೊಳ್ಳೋಕೆ ಬರೋ ಪ್ರಜೆಗಳನ್ನ ಕಂಟ್ರೋಲ್ ಮಾಡೋಕಂತಲೇ ಶ್ರೀಲಂಕನ್ ಗವರ್ನಮೆಂಟ್ ಅಲ್ಲಿನ ಆರ್ಮಿ ಉಪಯೋಗಿಸುತ್ತಿದ್ದಾರೆ ಎಕ್ಸಾಮ್ ಕಂಡಕ್ಟ್ ಮಾಡೋಕೆ ಪೇಪರ್ ಮತ್ತೆ ಇಂಕ್ ಇಲ್ಲದೆ ಎಲ್ಲಾ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಕೂಡ ನಿಲ್ಲಿಸಿದ್ದಾರೆ ಇನ್ನು ಕೆಲ ದಿನಗಳಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಆನ್ ಮಾಡಲವೆಂದು ತಿಳಿಸಬಹುದು ಈ ಆರ್ಥಿಕ ಪರಿಸ್ಥಿತಿನ ಎದುರಿಸಲಾಗದೆ ಜೀವನ ಸಾಗಿಸೋಕೆ ಕೆಲ ಶ್ರೀಲಂಕಾ ಪ್ರಜೆಗಳು ಸಮುದ್ರ ಮಾರ್ಗದಿಂದ ಬೋಟ್ ಗಳನ್ನು ಉಪಯೋಗಿಸಿ ಇಂಡಿಯಾಗೆ ಬರ್ತಿದ್ದಾರೆ ಆದರೆ ಈ ರೀತಿ ಬರೋದು ಇಲ್ಲಿಗಲ್ ಆದ್ರಿಂದ ಅವರನ್ನ ಇಂಡಿಯಾ ಅರೆಸ್ಟ್ ಮಾಡ್ತಾರೆ ಮುಂದೆ ಬರೋ ದಿನಗಳಲ್ಲಿ ಈ ರೀತಿ ಬರೋ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಅಸಲು ಶ್ರೀಲಂಕಾ ಈ ಪರಿಸ್ಥಿತಿಗೆ ಬರಲು ಕಾರಣವೇನು ಎನ್ನೋದನ್ನ ಈಗ ನೋಡೋಣ ಪ್ರಪಂಚದಲ್ಲಿರೋ ಪ್ರತಿ ದೇಶಕ್ಕೂ ಕೂಡ ಸಾಲ ಇರುತ್ತೆ ಅದನ್ನ ಇಂಗ್ಲಿಷ್ ನಲ್ಲಿ ಡೆಬ್ಟ್ ಅಂತಾರೆ ಅಸಲು ಒಂದು ದೇಶ ಸಾಲ ಯಾಕೆ ತಗೊಳ್ಳುತ್ತೆ ಅಂದ್ರೆ ತನ್ನ ದೇಶಕ್ಕೆ ಬರೋ ಆದಾಯ ಸರಿ ಹೋಗದೆ ಇದ್ದಾಗ ತಗೊಳ್ಳುತ್ತೆ ಈ ಸಾಲನ ಯಾರತ್ರ ತಗೊಳ್ಳುತ್ತೆ ಅಂದ್ರೆ ತಮ್ಮ ದೇಶದಲ್ಲಿರೋ ಬ್ಯಾಂಕ್ ಗಳಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಬಾಂಡ್ ಗಳನ್ನು ಇಶ್ಯೂ ಮಾಡೋದ್ರಿಂದ ಅಲ್ಲದೆ ಬೇರೆ ಬೇರೆ ದೇಶಗಳತ್ರ ಇಲ್ಲವಾದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಗಳತ್ರ ತಗೊಳ್ಳುತ್ತೆ ತಗೊಂಡ ಸಾಲನ ತಿರುಗಿ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಚೆಲ್ಲಿಸಬೇಕಾಗುತ್ತೆ ಒಂದು ವೇಳೆ ಯಾವುದಾದ್ರೂ ದೇಶ ಬೇರೆ ದೇಶದಿಂದ ಅಥವಾ ಇಂಟರ್ನ್ಯಾಷನಲ್ ಬ್ಯಾಂಕ್ ಗಳಿಂದ ಸಾಲ ತಗೊಂಡ್ರೆ ಅದನ್ನ ಎಕ್ಸ್ಟರ್ನಲ್ ಡೆಬ್ಟ್ ಅಂತಾರೆ ಬೇರೆ ದೇಶಗಳಿಂದ ಸಾಲವನ್ನ ಡಾಲರ್ ರೂಪದಲ್ಲೇ ತಗೊಳ್ತಾರೆ ಯಾಕಂದ್ರೆ ಯುಎಸ್ ಕರೆನ್ಸಿ ಅನ್ನೋದು ಸ್ಟ್ಯಾಂಡರ್ಡ್ ಕರೆನ್ಸಿ ಆದ್ರಿಂದ ಡಾಲರ್ ರೂಪದಲ್ಲಿ ಪಡೆದಿರೋ ಸಾಲ ಹಿಂದಿರುಗಿಸುವಾಗಲೂ ಕೂಡ ಡಾಲರ್ ರೂಪದಲ್ಲೇ ನೀಡಬೇಕು ಪ್ರಸ್ತುತ ಶ್ರೀಲಂಕಾಗೆ ಎಕ್ಸ್ಟರ್ನಲ್ ಡೆಬ್ಟ್ $56 ಬಿಲಿಯನ್ ಇದೆ ಇದಕ್ಕೆ ಶ್ರೀಲಂಕಾ ಈ ವರ್ಷ $6 ಬಿಲಿಯನ್ ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಬೇಕು ಆದ್ರೆ ಈಗ ಶ್ರೀಲಂಕಾ ಹತ್ತಿರ ಇರೋ ಹಣ ಬರೀ $2 ಬಿಲಿಯನ್ ಇದೇ ಈಗ ಶ್ರೀಲಂಕಾ ಎದುರುಕೊಳ್ತಿರೋ ಸಮಸ್ಯೆ ಶ್ರೀಲಂಕಾ ಯಾಕೆ ಇಷ್ಟೊಂದು ಸಾಲ ಮಾಡಿದೆ ಯಾಕಂದ್ರೆ ಯಾವುದೇ ದೇಶವಾಗಲಿ ಬೇರೆ ದೇಶಗಳ ಹತ್ತಿರ ಸಾಲ ಮಾಡೋದು ಸಹಜ ಆದ್ರೆ ಆ ಸಾಲನ ಯಾರತ್ರ ತಗೊಂಡಿದ್ದೀವಿ ಯಾಕೆ ತಗೊಂಡಿದ್ದೀವಿ ತಿರುಗಿ ಕಟ್ಟೋಕಾಗುತ್ತಾ ಅನ್ನೋದೇ ಮುಖ್ಯ ಶ್ರೀಲಂಕಾ ಬಹಳ ದಿನಗಳಿಂದ ಬೇರೆ ದೇಶಗಳಾಗೆ ಸ್ವಲ್ಪ ಸ್ವಲ್ಪ ಸಾಲ ಮಾಡಿಕೊಂಡೇ ಬಂದಿದೆ ಆದ್ರೆ ಆ ಸಾಲವೆಲ್ಲ ವರ್ಲ್ಡ್ ಬ್ಯಾಂಕ್ ನಂತಹ ಬ್ಯಾಂಕ್ ಹತ್ರ ಮಾತ್ರ ತಗೊಳ್ತಿತ್ತು ಯಾಕಂದ್ರೆ ಈ ಬ್ಯಾಂಕ್ ನಲ್ಲಿ ತಗೊಂಡ್ರೆ ಅದರ ಬಡ್ಡಿ 1% ಪರ್ ಆನಂ ಮಾತ್ರ ಇರ್ತಿತ್ತು ಮತ್ತೆ ರೀಪೇಮೆಂಟ್ ಪೀರಿಯಡ್ ಕೂಡ 25 ವರ್ಷಗಳಿಂದ 50 ವರ್ಷಗಳವರೆಗೆ ಇರ್ತಿತ್ತು ಈ ರೀತಿ ಕಡಿಮೆ ಬಡ್ಡಿ ಇದ್ದು ಹೆಚ್ಚು ರೀಪೇಮೆಂಟ್ ಟೈಮ್ ಕೂಡ ಇರೋದ್ರಿಂದ ಇವುಗಳನ್ನ ಕನ್ಸೆಷನರಿ ಲೋನ್ಸ್ ಅಂತಾರೆ ಇಂತಹ ಸಾಲ ತಿರುಗಿ ಕಟ್ಟೋಕೆ ಶ್ರೀಲಂಕಾಗೆ ಕಷ್ಟ ಅನ್ಸಿಲ್ಲ ಆದ್ರೆ 2010ರಲ್ಲಿ ಶ್ರೀಲಂಕಾ ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು ಅನ್ಕೊಳ್ಳುತ್ತೆ ತಮ್ಮ ದೇಶದ ಪ್ರಜೆಗಳಿಗೋಸ್ಕರ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ನಿರ್ಮಿಸಬೇಕು ಅನ್ಕೊಳ್ಳುತ್ತೆ ಅದಕ್ಕೆ ಬಹಳ ದುಡ್ಡು ಬೇಕಾಗುತ್ತೆ ಈ ಕಾರಣದಿಂದ ಶ್ರೀಲಂಕಾ ಬೇರೆ ಬೇರೆ ದೇಶಗಳ ಹತ್ರ ಸಾಲ ತಗೊಳ್ಳೋದು ಶುರು ಮಾಡುತ್ತೆ ಯಾಕೆ ಈ ಕೆಲಸ ಮಾಡುತ್ತೆ ಅಂದ್ರೆ ದೇಶದಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಗಳು ಮಾಡಬೇಕಂದ್ರೆ ಕೇವಲ ತಮಗೆ ಬರುವ ಆದಾಯ ಸಾಧ್ಯವಾಗಲ್ಲ ಇಂಟರ್ನ್ಯಾಷನಲ್ ಬ್ಯಾಂಕ್ ಗಳಿಂದ ಸಾಲ ತಗೊಳ್ಬೇಕಂದ್ರೆ ಒಂದು ದೇಶದ ಸಾಮರ್ಥ್ಯಕ್ಕೆ ಮಿಂಚಿ ಅವುಗಳು ಸಾಲ ಕೊಡಲ್ಲ ಅದಕ್ಕೆ ಶ್ರೀಲಂಕಾ ಬೇರೆ ಬೇರೆ ದೇಶಗಳ ಹತ್ರ ಸಾಲ ತಗೊಳ್ಳೋದು ಶುರು ಮಾಡುತ್ತೆ ಈ ತರ ಬೇರೆ ದೇಶಗಳ ಹತ್ರ ಸಾಲ ತಗೊಳ್ಳೋದನ್ನ ಕಮರ್ಷಿಯಲ್ ಲೋನ್ಸ್ ಅಂತಾರೆ ಇಂತಹ ಲೋನ್ ಗಳನ್ನ ಈಸಿಯಾಗಿ ಪಡಿಬಹುದು ಆದ್ರೆ ಈ ಸಾಲಕ್ಕೆ ಬಡ್ಡಿ 6% ಪರ್ ಆನಂ ಇರುತ್ತೆ ಮತ್ತೆ ರೀಪೇಮೆಂಟ್ ಪೀರಿಯಡ್ ಕೂಡ ಬರೀ 5-10 ವರ್ಷಗಳಿಗೆ ಮಾತ್ರ ಇರುತ್ತೆ ಈ ಫೋಟೋ ಗಮನಿಸಿದ್ರೆ ಯೆಲ್ಲೋ ಕಲರ್ ಇರೋದು ಕಮರ್ಷಿಯಲ್ ಬಾರೋಯಿಂಗ್ಸ್ ಬ್ಲೂ ಕಲರ್ ಇರೋದು ಕನ್ಸೆಷನರಿ ಬಾರೋಯಿಂಗ್ಸ್ ಕಳೆದ 10 ವರ್ಷಗಳಿಂದ ಕಮರ್ಷಿಯಲ್ ಬಾರೋಯಿಂಗ್ಸ್ ಅಂದ್ರೆ ದೇಶಗಳ ಹತ್ತಿರ ಮಾಡೋ ಸಾಲ ಹೆಚ್ಚಾಗಿವೆ ಈ ರೀತಿ ತಗೊಂಡ ಸಾಲದಿಂದ ಶ್ರೀಲಂಕಾ ಹೈವೇ ಪ್ರಾಜೆಕ್ಟ್ಸ್ ಮತ್ತು ಕೆಲವು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿಕೊಳ್ಳುತ್ತೆ ಈ ರೀತಿ ಸಾಲ ಮಾಡಿ ಡೆವಲಪ್ ಮಾಡಿಕೊಂಡಿರೋ ಪ್ರಾಜೆಕ್ಟ್ ಗಳಲ್ಲಿ ಅಂಬನ್ಟೋಟಾ ಪೋರ್ಟ್ ಕೂಡ ಇದೆ ಇದು ಶ್ರೀಲಂಕಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಪೋರ್ಟ್ ಸಾಲ ತಗೊಳ್ಳೋದು ತಪ್ಪಲ್ಲ ಆದ್ರೆ ತಿರುಗಿ ಕಟ್ಟೋಕೆ ನಮ್ಮತ್ರ ಯಾವುದಾದ್ರೂ ಇನ್ಕಮ್ ಇದೆಯಾ ಅನ್ನೋದನ್ನ ಆಲೋಚನೆ ಮಾಡಬೇಕು ಒಂದು ದೇಶಕ್ಕೆ ಡಾಲರ್ಸ್ ಗಳಲ್ಲಿ ಇನ್ಕಮ್ ಬರಬೇಕಾದ್ರೆ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗಿರ್ಬೇಕು ಫಾರಿನ್ ಕಂಟ್ರಿಗಳಿಂದ ಇನ್ವೆಸ್ಟ್ಮೆಂಟ್ ಗಳು ಬೆಳಿಬೇಕು ಆಗ ಡಾಲರ್ಸ್ ಇನ್ಕಮ್ ಜಾಸ್ತಿ ಆಗುತ್ತೆ ಶ್ರೀಲಂಕಾ ಸಾಲ ತಗೊಂಡ ಸಮಯದಲ್ಲಿ ಡಾಲರ್ ಇನ್ಕಮ್ ಚೆನ್ನಾಗೇ ಇರೋದು ಶ್ರೀಲಂಕಾಕ್ಕೆ ಬಹಳ ಇನ್ಕಮ್ ಟೂರಿಸಂ ನಿಂದಲೇ ಬರೋದು
ಪ್ರತಿ ವರ್ಷ ಬಹಳ ಟೂರಿಸ್ಟ್ ಗಳು ಶ್ರೀಲಂಕಾನ ವಿಸಿಟ್ ಮಾಡುತ್ತಾರೆ ಅದೇ ರೀತಿ ಶ್ರೀಲಂಕಾ ಟೀ ಕಾಫಿ ಬೆಳೆಗಳನ್ನ ಬಹಳ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಕೂಡ ಡಾಲರ್ ಇನ್ಕಮ್ ಚೆನ್ನಾಗಿರೋದು ಆದರೆ ಶ್ರೀಲಂಕಾ ಮಾಡಿರೋ ತಪ್ಪೇನೆಂದ್ರೆ ಫಾರಿನ್ ಇನ್ಕಮ್ ಕೋಸ್ಕರ ಕೇವಲ ಅವುಗಳ ಮೇಲೆ ಆಧಾರ ಪಡೆದ ಹೊಸ ಸೆಕ್ಟರ್ ಗಳನ್ನ ಹೊಸದಾಗಿ ಪ್ರಮೋಟ್ ಮಾಡ್ತಿರಲಿಲ್ಲ ಫಾರಿನ್ ಇನ್ವೆಸ್ಟ್ಮೆಂಟ್ ಗಳನ್ನ ಹೆಚ್ಚಾಗಿ ತರಿಸಿಕೊಳ್ಳಲಿಲ್ಲ ಆದ್ರಿಂದ ಡಾಲರ್ ಇನ್ಕಮ್ ಅನ್ನೋದು ಬೆಳಿದೆ ಅದೇ ರೀತಿ ಸ್ಟಾಗ್ನೆಂಟ್ ಆಗಿಬಿಡುತ್ತೆ ಆದರೆ ಸಾಲ ತಗೊಳ್ಳೋದು ಮಾತ್ರ ಬಿಡಲಿಲ್ಲ ಇನ್ನು ತಗೊಳ್ತಾನೆ ಇದೆ ಇದರಿಂದ ಪ್ರತಿ ವರ್ಷ ತಿರುಗಿ ಕಟ್ಟಬೇಕಾದ ಇನ್ಸ್ಟಾಲ್ಮೆಂಟ್ ಕೂಡ ಬೆಳಿತಾ ಬರ್ತವೆ ಆ ಇನ್ಸ್ಟಾಲ್ಮೆಂಟ್ ಗಳನ್ನ ಕಟ್ಟೋಕೆ ತಮ್ಮ ದೇಶಕ್ಕೆ ಬರೋ ಡಾಲರ್ ಇನ್ಕಮ್ ಸರಿ ಹೋಗ್ತಿಲ್ಲ ಡಾಲರ್ ಇನ್ಕಮ್ ಬೆಳೆಸೋಕಂತಲೇ 2017 ರಲ್ಲಿ ಶ್ರೀಲಂಕಾ ಹಂಬನ್ಟೋಟಾ ಪೋರ್ಟ್ ನ 85% ಶೇರ್ ಅನ್ನು 1.12 ಬಿಲಿಯನ್ ಡಾಲರ್ಸ್ ಗೆ ಚೈನಾ ಕಂಪನಿಗೆ ಮಾರ್ಬಿಡುತ್ತೆ ಪೋರ್ಟ್ ಕಟ್ಟಿದ್ದೆ ಚೈನಾ ಇಂದ ಸಾಲ ಮಾಡಿ ಮತ್ತೆ ಅದೇ ಸಾಲ ತೀರ್ಸೋಕಂತನೇ ಪೋರ್ಟ್ ನ ಚೈನಾಗೆ ಮಾರಬೇಕಾಯಿತು ಪೋರ್ಟ್ ಮಾರೋಕೆ ಇನ್ನೊಂದು ಕಾರಣ ಏನಂದ್ರೆ ಪೋರ್ಟ್ ನಷ್ಟದಲ್ಲಿದೆ ಅದಕ್ಕೆ ಮಾರಲೇಬೇಕಾಗಿ ಬರುತ್ತೆ ಆದರೆ 2019 ರಲ್ಲಿ ಶ್ರೀಲಂಕಾದಲ್ಲಿ ಚರ್ಚ್ಗಳಲ್ಲಿ ಲಕ್ಸುರಿ ಹೋಟೆಲ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಗಳು ನಡೆಯುತ್ತೆ ಈ ಕಾರಣದಿಂದ 269 ಜನ ತೀರ್ಕೊಳ್ತಾರೆ ಸತ್ತೋಗಿರೋರಲ್ಲಿ 45 ಜನ ಫಾರಿನರ್ಸ್ ಕೂಡ ಇದ್ದಾರೆ ಈ ಬಾಂಬ್ ಬ್ಲಾಸ್ಟ್ ಗಳಿಂದ ಬಹಳ ಫಾರಿನ್ ಕಂಟ್ರೀಸ್ ಗಳು ಶ್ರೀಲಂಕಾಗೆ ಟ್ರಾವೆಲ್ ಮಾಡಬೇಡವೆಂದು ತಮ್ಮ ಪ್ರಜೆಗಳಿಗೆ ತಿಳಿಸುತ್ತವೆ ಇದರಿಂದ ಶ್ರೀಲಂಕಾಗೆ ಬರೋ ಟೂರಿಸ್ಟ್ ಸಂಖ್ಯೆ ಇನ್ನೂ ಕಡಿಮೆ ಆಗಿಬಿಡುತ್ತೆ ಈ ಕಾರಣದಿಂದ ಡಾಲರ್ ಇನ್ಕಮ್ ಇನ್ನೂ ಕಡಿಮೆ ಆಗುತ್ತೆ ಅಷ್ಟರಲ್ಲಿ 2020 ರಲ್ಲಿ ಕೊರೋನಾ ಬರುತ್ತೆ ಪ್ರಪಂಚವೆಲ್ಲ ಲಾಕ್ ಡೌನ್ ಇರೋದ್ರಿಂದ ಇನ್ನೂ ದೊಡ್ಡ ಹೊಡೆತ ಶ್ರೀಲಂಕಾಗೆ ಬೀಳುತ್ತೆ 2021 ರಲ್ಲಿ ಶ್ರೀಲಂಕಾ ಸಡನ್ ಆಗಿ ಕೆಮಿಕಲ್ ಫರ್ಟಿಲೈಸರ್ಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಿಬಿಡುತ್ತೆ ಬರೀ ನ್ಯಾಚುರಲ್ ರಿಸೋರ್ಸಸ್ ನಿಂದ ಬೆಳೆ ಬೆಳಿಬೇಕು ಅನ್ನೋದನ್ನ ಒಂದು ರೂಲ್ ಆಗಿ ಪರಿಗಣಿಸಿಬಿಡುತ್ತೆ ಈ ರೀತಿ ಮಾಡಿದ್ರೆ ಫಾರಿನ್ ಕರೆನ್ಸಿ ಉಳಿಸಿದಾಗುತ್ತೆ ಅಂತ ಶ್ರೀಲಂಕಾ ಗವರ್ನಮೆಂಟ್ ಅನ್ಕೊಳ್ಳುತ್ತೆ ಮತ್ತೆ ಆರ್ಗಾನಿಕ್ ಫಾರ್ಮಿಂಗ್ ನಿಂದ ಒಳ್ಳೆ ರೇಟ್ ಗೆ ತಮ್ಮ ಬೆಳೆಗಳನ್ನ ಮಾರ್ಕೊಳ್ಬಹುದು ಎನ್ನುವ ಉದ್ದೇಶದಿಂದ ಶ್ರೀಲಂಕಾ ಈ ನಿರ್ಧಾರ ತಗೊಳ್ಳುತ್ತೆ ಆದ್ರೆ ಅನ್ಕೊಂಡಿದ್ದು ನಡೆಯೋಲ್ಲ ಆರ್ಗಾನಿಕ್ ಫಾರ್ಮಿಂಗ್ ನಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗೋದ್ರಿಂದ ಕೆಲ ರೈತರು ಬೆಳೆ ಬೆಳೆಯೋದನ್ನೇ ನಿಲ್ಲಿಸಿಬಿಡ್ತಾರೆ ಇನ್ನು ಕೆಲ ರೈತರು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರು ಕೂಡ ಒಂದು ಎಕರೆಗೆ 30 ಚೀಲ ಬೆಳೆಯಬೇಕಾದ ಬೆಳೆ ಬರೀ 5 ಚೀಲ ಮಾತ್ರ ಬೆಳೆಯುತ್ತವೆ ಈ ರೀತಿ ಬರ್ತಾ ಬರ್ತಾ ಬೆಳೆ ಕಡಿಮೆ ಆಗೋದ್ರಿಂದ ನಿತ್ಯಾವಶ್ಯಕ ವಸ್ತುಗಳು ಅಂಗಡಿಯಲ್ಲಿ ಖಾಲಿ ಖಾಲಿ ಆಗಿಬಿಡ್ತವೆ ಈ ಕಾರಣದಿಂದ ಶ್ರೀಲಂಕಾಗೆ ಫುಡ್ ಕ್ರೈಸಿಸ್ ಕೂಡ ಬಂದಿದೆ ಪ್ರಜೆಗಳಿಗೆ ಸರಿ ಹೋಗಷ್ಟು ಆಹಾರ ಮಾರ್ಕೆಟ್ ಅಲ್ಲಿ ಇಲ್ಲ ಹೋಗ್ಲಿ ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡಬೇಕಂದ್ರೆ ಫಾರಿನ್ ಕರೆನ್ಸಿ ಕೂಡ ಇಲ್ಲ ಯಾಕಂದ್ರೆ ಇರೋ ಫಾರಿನ್ ಕರೆನ್ಸಿನ ಎಲ್ಲಾ ಸಾಲ ತೀರ್ಸೋಕೆ ಯೂಸ್ ಮಾಡಿಕೊಳ್ತಿದ್ದಾರೆ ಈ ಕಾರಣದಿಂದ ಎಲ್ಲಾ ನಿತ್ಯಾವಶ್ಯಕ ವಸ್ತುಗಳ ಬೆಲೆ ಬೆಳೆದು ಬಿಡುತ್ತೆ ಈ ಕಾರಣದಿಂದ ಪ್ರಜೆಗಳಿಗೆ ಅಫೋರ್ಡ್ ಮಾಡ್ಕೊಳ್ಳೋಕೂ ಕೂಡ ಸಾಧ್ಯವಾಗಲ್ಲ ಆರ್ಗಾನಿಕ್ ಫಾರ್ಮಿಂಗ್ ಅನ್ನೋದು ಒಳ್ಳೇದೇ ಆದ್ರೆ ಸರಿಯಾದ ಪ್ಲಾನಿಂಗ್ ಇಲ್ಲದೆ ಇಂಪ್ಲಿಮೆಂಟ್ ಮಾಡೋದ್ರಿಂದ ಶ್ರೀಲಂಕಾ ವಿಫಲವಾಗುತ್ತೆ ಸಾಲಗಳು ಹೆಚ್ಚಾಗೋಕೆ ಶುರುವಾಗ್ತವೆ ಡಾಲರ್ಸ್ ಇನ್ಕಮ್ ಕಡಿಮೆ ಆಗಿಬಿಡುತ್ತೆ ತಗೊಂಡಿರೋ ಸಾಲನೇ ತಿರುಗಿ ಕಟ್ಟೋಕೆ ಮತ್ತೆ ಸಾಲ ಮಾಡುತ್ತೆ ಆ ದುಡ್ಡಿಂದ ವಸ್ತುಗಳು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಇನ್ಸ್ಟಾಲ್ಮೆಂಟ್ ಗಳನ್ನ ಕಟ್ಟುತ್ತೆ ಯಾವುದಾದ್ರೂ ದೇಶ ತಗೊಂಡಿರೋ ಸಾಲ ಕಟ್ಟದೆ ಹೋದಾಗ ನಮಗೆ ಸಿವಿಲ್ ಸ್ಕೋರ್ ಅನ್ನೋದು ಇರುತ್ತೋ ಅದೇ ರೀತಿ ಪ್ರತಿ ದೇಶಕ್ಕೂ ಕೂಡ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅನ್ನೋದು ಇರುತ್ತೆ ನಮಗೆ ಸಿವಿಲ್ ಸ್ಕೋರ್ ಕಡಿಮೆ ಇದ್ದಾಗ ಹೇಗೆ ನಮಗೆ ಸಾಲ ಸಿಗಲ್ವೋ ಅದೇ ರೀತಿ ದೇಶಗಳಿಗೂ ಕೂಡ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಕಡಿಮೆ ಇದ್ರೆ ಲೋನ್ಸ್ ಗಳು ಕೊಡಲ್ಲ ಯಾವುದಾದ್ರೂ ಒಂದು ದೇಶ ತಗೊಂಡಿರೋ ಸಾಲ ಟೈಮ್ಗೆ ಕಟ್ಟದೆ ಹೋದಾಗ ಅದಕ್ಕಿದ್ದ ಸಾವರಿನ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಗುತ್ತೆ ಆಗ ಆ ದೇಶಕ್ಕೆ ಬೇರೆ ದೇಶಗಳು ಲೋನ್ ಕೊಡಲ್ಲ ಸೋ ಶ್ರೀಲಂಕಾ ಪತನಕ್ಕೆ ಕಾರಣಗಳು ಏನಂದ್ರೆ ಫಾರಿನ್ ಕರೆನ್ಸಿಗೋಸ್ಕರ ಕೇವಲ ಕೆಲವೇ ಕ್ಯಾಟಗರಿಗಳ ಮೇಲೆ ಆಧಾರ ಪಡುವುದು ಫಾರಿನ್ ಇನ್ವೆಸ್ಟ್ಮೆಂಟ್ ಗಳನ್ನು ಎನ್ಕರೇಜ್ ಮಾಡದೇ ಇರೋದು ಮತ್ತೆ ಸಾಮರ್ಥ್ಯಕ್ಕೆ ಮಿಂಚಿ ಸಾಲ ಮಾಡೋದು ಸರಿಯಾದ ಪ್ಲಾನಿಂಗ್ ಇಲ್ಲದೆ ಆರ್ಗಾನಿಕ್ ಫಾರ್ಮಿಂಗ್ ನ ಇಂಪ್ಲಿಮೆಂಟ್ ಮಾಡೋದು ಈಗ ಈ ಎಲ್ಲಾ ಪ್ರಾಬ್ಲಮ್ ಗಳಿಂದ ತಪ್ಪಿಸಿಕೊಳ್ಳಕ್ಕೆ ಶ್ರೀಲಂಕಾ ಡೆಪ್ಟ್ ರೀಸ್ಟ್ರಕ್ಚರಿಂಗ್ ಮಾಡಬೇಕು ಎನ್ಕೊಂಡಿದೆ ಡೆಪ್ಟ್ ರೀಸ್ಟ್ರಕ್ಚರಿಂಗ್ ಅಂದ್ರೆ ಕೆಲವು ವರ್ಷಗಳು ಇನ್ಸ್ಟಾಲ್ಮೆಂಟ್ ಕಟ್ಟೋದನ್ನ ಪೋಸ್ಟ್ ಪೋನ್ ಮಾಡೋದು ಬಡ್ಡಿ ಪರ್ಸೆಂಟೇಜ್ ನ ಕಡಿಮೆ ಮಾಡೋದು ಎಂದರ್ಥ ಈ ರೀತಿ ಮಾಡೋದ್ರಿಂದ ಫಾರಿನ್ ಕರೆನ್ಸಿ ಇಂದ ಸಾಲ ಕಟ್ಟೋದನ್ನ ನಿಲ್ಲಿಸಿ ಪ್ರಜೆಗಳಿಗೋಸ್ಕರ ಖರ್ಚು ಮಾಡೋದು ಆಗ ಪ್ರಜೆಗಳು ಸ್ವಲ್ಪ ಉಸಿರಾಡಬಹುದು ಹಿಂದೆ ಬ್ಯಾನ್ ಮಾಡಿದ್ದ ಕೆಮಿಕಲ್ ಫರ್ಟಿಲೈಸರ್ಸ್ ಇಂಪೋರ್ಟ್ ನ ಕೂಡ ಈಗ ಶ್ರೀಲಂಕಾ ಗವರ್ನಮೆಂಟ್ ತೆಗೆದಾಕಿದೆ ಈ ಎಲ್ಲಾ ಕಾರಣಗಳಿಂದ ಮತ್ತು ಕೆಲ ರಿಪೋರ್ಟ್ ಗಳಿಂದ ಇನ್ನು ಬರುವ ಮುಂದಿನ ದಿನಗಳಲ್ಲಿ ಶ್ರೀಲಂಕಾ ಇನ್ನೂ ಕಷ್ಟದ ದಿನಗಳನ್ನು ನೋಡಬಹುದು ಎನ್ನುವುದು ಕೆಲ ರಿಪೋರ್ಟ್ ಗಳ ಉತ್ತರ ಇದೇ ನೋಡಿ ವೀಕ್ಷಕರೇ ಶ್ರೀಲಂಕಾದ ಕತೆ ನಿಮಗೆ ನಮ್ಮ ಇನ್ಫಾರ್ಮೇಶನ್ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೋಡಬೇಕಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್